ಸಿಯಾನ್ ಚಾನೆಲ್ನ ವೀಕ್ಷಕರೇ, ಶುಭೋದಯ. ಬಹಳ ದಿನಗಳ ನಂತರ ಬೆಳಗಾಗಿ ನಾನು ಎಂದು ಯಾರ್ಯಾರ ಗೆಳೆಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಮತ್ತು ನಿರಂತರವಾಗಿ ನಮ್ಮ ಬದುಕು ನಿರ್ಮಾಣ ಆಗೋದು ಯಾವಾಗ ಅನ್ನೋದು ಇವತ್ತಿನ ವಿಶೇಷ. ನಮ್ಮ ಬದುಕು ನಿರ್ಮಾಣ ಆಗೋದು ಯಾವಾಗ? ಈಗಲೇ ಈ ಕ್ಷಣವೇ. ಯಾವುದರಿಂದ ನಿರ್ಮಾಣ ಆಗುತ್ತೆ? ನಮ್ಮ ಮನಸ್ಸಿನ ಕಲ್ಪನಾಶಕ್ತಿ. ಒಬ್ಬ ಕಲಾವಿದನ ಖಾಲಿ ಕ್ಯಾನ್ವಸ್ ಇದ್ದಂತೆ ನಮ್ಮ ಮನಸ್ಸು. ಅಲ್ಲಿ ನಾವೇನು ಚಿತ್ರ ಬರಿತೀವೋ ಆ ಚಿತ್ರ ಮೂಡ್ತಾ ಹೋಗುತ್ತೆ. ನಾವು ಏನನ್ನು ಕಲ್ಪಿಸ್ತೀವೋ ಅದು ವಾಸ್ತವ ಎಂದು ನಂಬಿ ಅದೇ ಚಿತ್ರ ಜೀವಂತ ಆಗುತ್ತೆ. ನಾವು ನಮ್ಮ ನೋವುಗಳನ್ನು ಮರೆಯೋ ಗೆಲ್ಲೋ ಶಕ್ತಿ ಹೊಂದಿದ್ದೇವೆ. ಬೇರೆಯವರ ಕಣ್ಣೀರನ್ನು ಒರೆಸೋ ಶಕ್ತಿ ಕೂಡ ನಮ್ಮಲ್ಲಿ, ಆ ಶಕ್ತಿ ಇದೆ, ಆ ಬುದ್ಧಿಶಕ್ತಿ ಇದೆ. ಆ ಶಕ್ತಿಗೆ ಕೊನೆಯೇ ಇಲ್ಲ. ಒಂದ್ಸಲ ಒಬ್ಬ ತಾಯಿಗೆ ಮೇಷ್ಟ್ರು ಹೇಳಿದ್ರು, ನಿನ್ನ ಮಗ ಭಾಳ ದಡ್ಡ, ಅವನಿಗೇನು ಕಲಿಸೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿಬಿಟ್ರು. ಆದರೆ ಅದು ಮೇಷ್ಟ್ರ ನಿರ್ಧಾರ, ತಾಯಿ ನಿರ್ಧಾರ ಆಗಲಿ. ಆಗ ತಾಯಿಗೆ ಮಗನ ಮೇಲೆ ಅಪಾರ ಪ್ರೀತಿ ನಂಬಿಕೆ, ಮಗನಿಗೋಸ್ಕರ ಪ್ರಾರ್ಥಿಸಿದ್ರು. ನನ್ನ ಮಗನಲ್ಲಿ ಅಪಾರ ಬುದ್ಧಿಶಕ್ತಿ ಇದೆ ಅಂತ ಹೇಳಿ ನಂಬ್ತಾ ಹೋದರು. ದೇವರು ಅವನೊಂದಿಗಿದ್ದಾನೆ, ಅವನನ್ನು ಕಾಪಾಡ್ತಾನೆ. ಅವನಿಗಿರೋ ಶಕ್ತಿಗೆ ಆ ದೇವರೇ ಸಾಕ್ಷಿ, ಇದೇ ಸತ್ಯ. ಇದನ್ನೇ ಆ ತಾಯಿ ನಂಬ್ತಾ ಹೋದರು. 10 ನಿಮಿಷ ದಿನಾಲು 10 ನಿಮಿಷ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇದನ್ನೇ ನಂಬ್ತಾ ಹೋದರು. ತಾನು ಹಿಂಗೆ ನಂಬೋದ್ರಿಂದ ದೇವರು ನನ್ನ ಮಗನಲ್ಲಿ ಶಕ್ತಿ ತುಂಬ್ತಾನೆ ಎಂದು ಆಕೆ ನಂಬಿಕೆ. ಅದನ್ನೇ ಕಲ್ಪಿಸ್ತಾ ಹೋದ್ಲು. ಏನು ಗೊತ್ತಾ ಅವಳ ಕಲ್ಪನೆ? ಒಂದಿನ ನನ್ನ ಮಗ ನನ್ನ ಮುಂದೆ ಬರ್ತಾನೆ, ಬಂದು ನಿಂತ್ಕೊಂಡು ನೋಡಮ್ಮ ಇದು ನನ್ನ ಮಾಸ್ಕ್ ಕಾರ್ಡ್, ಎಷ್ಟೊಂದು ಮಾರ್ಕ್ಸ್ ತೊಗೊಂಡಿದ್ದೀನಿ. ಇವತ್ತು ನಮ್ಮೇಷ್ಟು ನನ್ನ ಹೊಗಳಿದ್ರು. ಇದನ್ನೇ ಕೇಳಿಸ್ಕೊತಾ ಹೋದ್ಲು. ಮಗ ಆ ರೀತಿ ಹೇಳ್ತಾನೆ ಅನ್ನೋದನ್ನೇ ನಂಬ್ತಾ ಹೋದ್ಲು. ನಾವೇನು ಯೋಚಿಸ್ತೀವೋ, ಏನು ನಂಬ್ತೀವೋ ಅದೇ ನಮ್ಮ ಉದ್ದೇಶ ಆಗ್ಬಿಡುತ್ತೆ, ನಂಬಿಕೆ ಶಕ್ತಿ ಆಗಿಬಿಡುತ್ತೆ. ತನ್ನ ತಾಯಿ ಪ್ರಾರ್ಥನೆ ನೋಡ್ತಾ, ಆಕೆ ವರ್ತನೆ ನೋಡ್ತಾ ಆ ಹುಡುಗ ಬದಲಾಗ್ತಾ ಹೋದ. ಅವನ ಜವಾಬ್ದಾರಿ ಬಂತು, ಅವನು ಓದು ಮೇಲಕ್ಕೆ ಹೋಯ್ತು. ತಾಯಿಯ ಕಲ್ಪನೆಯನ್ನು ನಿಜ ಮಾಡ್ತಾ ಹೋದ. ಆಲೋಚನೆ ನಂಬಿಕೆ, ಪ್ರಬಲ ನಂಬಿಕೆ, ಅದೇ ಸ್ಪಷ್ಟ ಆಗ್ತಾ ಹೋಗ್ತು, ಮತ್ತು ಅದೇ ನಿಜ ಆಗ್ತಾ ಹೋಗ್ತು. ಕೊನೆಗೊಂದಿನ ಏನು ಅಂದ್ಕೊಂಡಿದ್ರೋ ಅದು ನಿಜ ಆಯಿತು. ಇದು ನಂಬಿಕೆ ಶಕ್ತಿ. ನಾವೇನು ನಂಬ್ತೀವೋ ಅದು ನಾವು ಆಗಿಸ್ತೀವಿ. ನಾವೇನಾಗಬೇಕು ಅನ್ನೋದನ್ನು ಈಗಲಿಂದಲೇ ನಂಬಿದ್ರೆ ಈಗಲಿಂದಲೇ ನಾವು ನಿರ್ಮಾಣ ಆಗ್ತಾ ಹೋಗ್ತೀವಿ. ನಾವೇನಾಗಬೇಕು? ಶುಭ ದಿನ.